ಓಂ ಗಂ ಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ. ಈ ದಿನ ನಚಿಕೇತನ ಬಗ್ಗೆ, ಒಬ್ಬ ಬಾಲಭಟ್ಟು ಆತನ ಬಗ್ಗೆ ನಾಲ್ಕು ಮಾತುಗಳನ್ನು ಆಡೋದಕ್ಕೆ ಒಂದು ಪ್ರಯತ್ನ. ವಾಜಶ್ರವಸ್ಸು ಅಂತ ಒಬ್ಬರು ಮಹರ್ಷಿಗಳು, ಅವರ ಪುತ್ರ ನಮ್ಮ ಈ ನಚಿಕೇತ. ನಚಿಕೇತ ಚಿಕ್ಕ ವಯಸ್ಸಿನಲ್ಲಿಯೇ ಆಧ್ಯಾತ್ಮಿಕ ವಿಷಯದಲ್ಲಿ ಬಹಳ ಶ್ರದ್ಧೆಯನ್ನು ಹೊಂದಿರತಕ್ಕಂತಹ ಬಾಲಕನಾಗಿರ್ತಾನೆ. ಅವರ ತಂದೆ ಒಂದು ವಿಶ್ವಜಿತ್ ಅಂತಕ್ಕಂತಹ ಯಜ್ಞವನ್ನು ಮಾಡ್ತಾ ಇರ್ತಾರೆ. ಆ ಯಜ್ಞದಲ್ಲಿ ಒಂದು ಸಂಕಲ್ಪ ಮಾಡಿರ್ತಾರೆ, ಆ ಯಜ್ಞದ ಸಮಯದಲ್ಲಿ ತನ್ನ ಸಕಲ ಸಂಪತ್ತನ್ನು ಕೊಡ್ತೇನೆ ಅಂತ, ಅಂದರೆ ದಾನವಾಗಿ ಕೊಡ್ತೇನೆ ಅಂತ. ಅದೇ ಪ್ರಕಾರ ತನ್ನಲ್ಲಿದ್ದ ಸಂಪತ್ತುಗಳನ್ನೆಲ್ಲ ಕೊಡುತ್ತಿರ್ತಾರೆ ದಾನವಾಗಿ. ಹಾಗೆ ಕೊಡ್ತಾ 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 ಒಂದ್ಸಲ ಹಸುವನ್ನು ಕೊಡ್ತಾರೆ. ಆದರೆ ಆ ಹಸು ಹೇಗಿರುತ್ತೆ ಅಂದರೆ, ಎಷ್ಟು ನೀರು ಕುಡಿಯಬೇಕೋ ಅಷ್ಟು ನೀರು ಕುಡಿದ್ಬಿಟ್ಟಿದೆ, ಎಷ್ಟು ಹಾಲು ಕೊಡಬೇಕೋ ಅಷ್ಟು ಹಾಲು ಕೊಟ್ಬಿಟ್ಟಿದೆ, ಎಷ್ಟು ಹುಲ್ಲನ್ನು ತಿನ್ನಬಹುದೋ ಅಷ್ಟು ಹುಲ್ಲನ್ನು ತಿನ್ಬಿಟ್ಟಿದೆ. ಅಂದರೆ ಬಹಳ ವಯಸ್ಸಾಗಿರ್ತಕ್ಕಂತಹ ಹಸು ಅದಿನ್ನು ಹಾಲು ಕೊಡೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿಯ ಹಸು. ಹಾಗೆ ಆ ರೀತಿಯ ಹಸುವನ್ನು ದಾನ ಕೊಡುವುದು ಅಷ್ಟು ಶ್ರೇಷ್ಠ ಅಲ್ಲ ಅಂತ ಹೇಳಿ ನಚಿಕೇತ ಮನಸ್ಸಿನಲ್ಲಿ ಯೋಚಿಸ್ತಾನೆ. ಯಾಕೆ ಅಂದರೆ ದಾನ ತಗೊಂಡವ್ರಿಗೆ ಅದರಿಂದ ಅನುಕೂಲ ಆಗಬೇಕು. ಶ್ರೇಷ್ಠವಾದ ವಸ್ತುವನ್ನು, ಪ್ರಿಯವಾದ ವಸ್ತುವನ್ನು, ಒಳ್ಳೆಯ ವಸ್ತುವನ್ನು, ಯೋಗ್ಯ ವಸ್ತುವನ್ನು ದಾನ ಮಾಡಬೇಕು ಅಂತ ಹೇಳಿ ನಚಿಕೇತ ತಿಳ್ಕೊಂಡಿರ್ತಾನೆ. ಅಂದರೆ ವಯಸ್ಸಾದ ಹಸುವನ್ನು ಮುಂಚೆ ಯಾರು ನೋಡ್ಕೊಂಡಿರ್ತಾರಲ್ಲ ಅವರೇ ನೋಡಿಕೊಳ್ಳಬಹುದು, ಅದನ್ನು ಆಚೆ ಕಳಿಸ್ಬೇಕಂತಲ್ಲ. ಆದರೆ ದಾನ ಕೊಡುವಾಗ ದಾನ ಕೊಡೋಕ್ಕೆ ಅದು ಅಷ್ಟು ಶ್ರೇಷ್ಠವಾದದ್ದಲ್ಲ, ಒಂದು ಹಾಲು ಕರೆಯುವಂತಹ ಹಸುವನ್ನು ಕೊಡೋದು ಶ್ರೇಷ್ಠ ಅಂತಕ್ಕಂಥದ್ದು ಒಂದು ವಿಚಾರ ಇಲ್ಲಿ. ಆವಾಗ ಇಲ್ಲಿ ಈ ವಿಚಾರ ಮಾಡ್ತಾನೆ, ಆದರೆ ಅವ್ರ ಹತ್ರ ಇರೋದೆಲ್ಲ ಕೊಡ್ತೀನಿ ಅಂತ ಹೇಳಿದ್ರಿಂದ ಇದು ಕೂಡ ಒಂದು ಸಂಪತ್ತು ಅಂತ ಹೇಳಿ ಅವ್ರ ತಂದೆ ಹೇಳ್ತಾರೆ. ಆಗ ನಚಿಕೇತ ಕೇಳ್ತಾನೆ, ನಾನು ನಿಮಗೆ ಅತ್ಯಂತ ಪ್ರಿಯ ಆದವನು, ನನ್ನನ್ನು ಯಾರಿಗೆ ದಾನ ಕೊಡ್ತೀರಾ ಅಂತ ಕೇಳ್ತಾನೆ. ತಂದೆ ಅದನ್ನು ಕೇಳಿಸ್ಕೊಂಡ್ರು ಕೂಡ ಕೇಳಿಸ್ಕೊಳ್ದೆ ಇರೋ ಥರ ಸುಮ್ಮನೆ ಇರ್ತಾರೆ, ಏನು ಹುಡುಗ ಹುಡುಗ ಬುದ್ಧಿ ಏನು ಕೇಳ್ತಾ ಇದ್ದಾನೆ ಅಂತ. ಹೀಗೆ ನಡೀತಾ ಇರುತ್ತೆ. ಸ್ವಲ್ಪ ಓದ್ಬಿಟ್ಟು ಬಂದು ನಚಿಕೇತ ಎರಡನೇ ಸಲ ಮತ್ತೆ ಕೇಳ್ತಾನೆ, ಅಪ್ಪ ನನ್ನನ್ನು ಯಾರಿಗೆ ದಾನವಾಗಿ ಕೊಡ್ತಾ ಇದ್ದೀರಾ ಅಂತ. ಆಗ ಸ್ವಲ್ಪ ಕೋಪ ಬರುತ್ತೆ ತಂದೆಗೆ, ಆದರೂ ಸುಮ್ಮನೆ ಇರ್ತಾರೆ. ಸ್ವಲ್ಪ ಓದ್ಬಿಟ್ಕೊಂಬರ್ತಾನೆ, ಮತ್ತೆ ನಚಿಕೇತ ಕೇಳ್ತಾನೆ, ಅಪ್ಪ ನನ್ನ ಯಾರಿಗೆ ದಾನ ಕೊಡ್ತಾ ಇದ್ದೀರಾ ಅಂತ. ಈಗ ತಂದೆಗೆ ವಿಪರೀತ ಕೋಪ ಬರುತ್ತೆ, ನಿನ್ನನ್ನು ಯಮನಿಗೆ ಕೊಟ್ಟಿದ್ದೇನೆ ಹೋಗು ಅಂತ ಹೇಳಿಬಿಡ್ತಾರೆ. ಆಗ ನಚಿಕೇತ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಹೌದಾ ಸರಿ, ನಾನು ಹಾಗಾದರೆ ಯಮನನ್ನು ಕಾಣುತ್ತೇನೆ, ಯಮನಲ್ಲಿಗೆ ಹೋಗುತ್ತೇನೆ, ನಿಮ್ಮ ಮಾತನ್ನು ಸುಳ್ಳಾಗಲು ಬಿಡುವುದಿಲ್ಲ ಅಂತ ಹೇಳಿ ಜಪವನ್ನು ಮಾಡುತ್ತಾನೆ. ಜಪವನ್ನು ಮಾಡಿ ತಪಸ್ಸನ್ನು ಮಾಡಿ ತಪಸ್ಸಿನ ಸಿದ್ಧಿಯಿಂದ ತಪಸ್ಸಿನ ಶಕ್ತಿಯಿಂದ ತಾನು ಸ್ವಶರೀರನಾಗಿ ಯಮನನ್ನು ಕಾಣಲಿಕ್ಕೆ ಹೋಗ್ತಾನೆ ನಚಿಕೇತ ಹೋಗ್ತಾನೆ. ಆದರೆ ಅಲ್ಲಿ ತಲುಪುತ್ತಾನೆ, ಆದರೆ ಯಮ ಅಲ್ಲಿ ಇರೋದಿಲ್ಲ, ಸಂಚಾರಕ್ಕಾಗಿ ಯಮದೇವರು ಹೊರಗೆ ಹೋಗಿರ್ತಾರೆ, ಅದು ನಚಿಕೇತನಿಗೆ ಗೊತ್ತಾಗತ್ತೆ. ಸರಿ ಆಯಿತು, ಇಲ್ಲೇ ಕಾಯ್ತೀನಿ ಯಮ ಬರೋವರೆಗೂ ಅಂತ ಹೇಳಿ ಆ ಯಮನ ಒಂದು ಏನು ಮನೆ ಇದೆ ಅದರ ಹೊರಗಡೆ ಕಾಯ್ತಾ ಇರ್ತಾರೆ. ಯಾರು? ನಮ್ಮ ಬಾಲ ನಚಿಕೇತ. ಹಾಗೆ ಒಂದಿನ ಆಗತ್ತೆ, ಎರಡು ದಿನ ಆಗತ್ತೆ, ಮೂರು ದಿನ ಆಗತ್ತೆ. ಮೂರು ದಿನ ಆದ ಮೇಲೆ ಯಮ ಹಿಂತಿರುಗಿ ಬರ್ತಾರೆ. ಅಲ್ಲಿವರೆಗೂ ನಚಿಕೇತ ಏನು ಆಹಾರ ಸೇವನೆ ಮಾಡಿರೋದಿಲ್ಲ, ಯಮನ ಮನೆ ಒಳಗೆ ಕೂಡ ಹೋಗಿರೋದಿಲ್ಲ. ಯಮ ಬರಲಿ, ಫಸ್ಟು ಯಮನನ್ನು ನೋಡಬೇಕು ಅಂತ ಹೇಳಿ ಹೊರಗಡೆಯೇ ಕಾಯ್ತಾ ಇರ್ತಾರೆ. ಯಮನಿಗೆ ವಿಷಯ ಗೊತ್ತಾದಾಗ ಯಮ ಬೇಜಾರು ಮಾಡ್ಕೊತಾರೆ. ಆ ಒಟ್ಟುವಿನಲ್ಲಿ ಬಂದು ಯಮ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡುತ್ತಾರೆ, ಎಲೆ ಬ್ರಹ್ಮ ವರ್ಚಸ್ವಿ ಒಟ್ಟುವೆ, ನೀವು ನಮ್ಮ ಏನು ಅತಿಥಿಯಾಗಿ ಬಂದಿದ್ದೀರಿ,
ನಿಮಗೆ 3 ದಿನ ಆಹಾರ ಇರದೆ ಉಪವಾಸ ಇರುವಂತಾಯಿತು, ದಯವಿಟ್ಟು ಕ್ಷಮಿಸಿ ಅಂತ ಕೇಳಿಕೊಳ್ತಾರೆ. ಇಲ್ಲಿ ಒಂದು ಸಂಸ್ಕೃತಿಯನ್ನು ಹೇಳಿಕೊಡ್ತಾ ಇದ್ದಾರೆ ಭಗವಂತನ ಲೀಲೆಯಲ್ಲಿ. ಇದೊಂದು ಸಂಸ್ಕೃತಿಯನ್ನು ಜನರಿಗೆ, ಜನಸಾಮಾನ್ಯರಿಗೆ ತಿಳಿಸುವ ಒಂದು ಮಾರ್ಗದಂತೆ, ಅತಿಥಿಗಳಿದ್ರೆ ಬಂದರೆ ಹೇಗೆ ನೋಡಿಕೊಳ್ಳಬೇಕು, ಒಬ್ಬ ಬ್ರಹ್ಮವರ್ಚಸ್ವಿ ಒಟ್ಟು ಮನೆಗೆ ಬಂದಾಗ ನಾವು ಏನು ಸತ್ಕಾರ ಮಾಡಬೇಕು, ಮಾಡದೇ ಇದ್ದರೆ ತಪ್ಪು ಅನ್ನುವಂಥದ್ದನ್ನು ಒಂದು ನೀತಿ ಪಾಠವನ್ನು ಸಹ, ಒಂದು ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಸಹ ಇಲ್ಲಿ ನಾವು ಕಾಣಬಹುದು. ಆದ್ದರಿಂದ ಯಮದೇವರು ಹೇಳ್ತಾರೆ, ಅಪರಾಧ ಆಯಿತು ನಮ್ಮಿಂದ, ಬಹಳ ಮನಸ್ಸಿಗೆ ಬೇಸರವಾಗಿದೆ. ನೀವು ಒಟ್ಟುಗಳು, ಬ್ರಹ್ಮವರ್ಚಸ್ವಿಗಳು, ನಮ್ಮ ಅತಿಥಿಗಳು 3 ದಿನ ಆಹಾರ ಇಲ್ಲದೆ ಇರುವಂತಾಯ್ತಲ್ಲ ನಮ್ಮಲ್ಲಿಗೆ ಬಂದು, ಅದರಿಂದ ಆ ದೋಷ ಪರಿಹಾರಕ್ಕಾಗಿ, ನಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ ನಾನು ನಿಮಗೆ 3 ವರಗಳನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ಕೇಳಿ ಅಂತ ಯಮ ಹೇಳ್ತಾನೆ. ನಚಿಕೇತ ಯಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ತಾರೆ, ನೀವು ವರ ಕೊಡುವ ಅವಶ್ಯಕತೆ ಎಲ್ಲಿದೆ, ಏಕೆಂದರೆ ನಮ್ಮ ತಂದೆ ನನ್ನನ್ನು ನಿಮಗೆ ದಾನವಾಗಿ ಕೊಟ್ಟಿದ್ದಾರೆ, ನಾನು ನಿಮ್ಮ ಕಿಂಕರ, ಆದ್ದರಿಂದ ನಿಮ್ಮನ್ನು ನೋಡಲು ಬಂದಿದ್ದೇನೆ, ಇನ್ನು ವರದ ಅವಶ್ಯಕತೆ ಹೇಗಿದೆ, ಹೇಗೆ ಬರುತ್ತದೆ ಅಂತ ಕೇಳ್ತಾರೆ. ಆಗ ಯಮ ಹೇಳ್ತಾರೆ, ಅದೇನೇ ಇರಲಿ, ನಾನು ವಚನವನ್ನು ಕೊಟ್ಟಿದ್ದೇನೆ, ನಿನಗೆ 3 ವರಗಳನ್ನು ಕೊಡುತ್ತೇನೆ ಅಂತ, ನಾನು ವಚನ ಭ್ರಷ್ಟನಾಗಲಾರೆ, ಆದ್ದರಿಂದ ನಿನಗೆ ಯಾವುದು ಬೇಕೋ, ನಿನಗೆ ಇಷ್ಟವಾದ 3 ವರಗಳನ್ನು ಕೇಳಿಕೋ ಅಂತ ಯಮದೇವರು ಹೇಳ್ತಾರೆ. ಆಯಿತು, ನಚಿಕೇತ ಅದಕ್ಕೆ ಒಪ್ಪುತ್ತಾನೆ, ಒಪ್ಪಿಬಿಟ್ಟು 3 ವರಗಳನ್ನು ಕೇಳಿಕೊಡುತ್ತಾನೆ. ಮೊದಲನೇ ವರವಾಗಿ, ತನ್ನ ತಂದೆಗೆ ಯಜ್ಞವನ್ನು ಮಾಡಿದ್ದಾರಲ್ಲ, ಆ ಯಜ್ಞದ ಫಲವು ದೊರೆಯುವಂತಾಗಲಿ ಅಂತ ಕೇಳ್ತಾರೆ. ಯಮ ದೇವರು ಹಾಗೆ ಆಗಲಿ ಅಂತ ಹೇಳ್ತಾರೆ. ಎರಡನೇ ವರವಾಗಿ ಅವನು ಹೇಳ್ತಾನೆ ನಚಿಕೇತ, ನಾವು ವಿದ್ಯಾಭ್ಯಾಸ ಮಾಡುವಾಗ ಸ್ವರ್ಗದ ಬಗ್ಗೆ ಕೇಳಿದ್ದೇವೆ, ಸ್ವರ್ಗದಲ್ಲಿ ಏನು ಒಂದು ಮುಪ್ಪಾಗಲಿ, ರೋಗವಾಗಲಿ ಇಂತ ದುಃಖಗಳಿರಲ್ಲ ಅಂತ ಕೇಳಿದ್ದೇವೆ, ಅದರಿಂದ ಲೋಕದ ಜನರು ಸ್ವರ್ಗಕ್ಕೆ ಬರಲು ಇರುವಂತ ಯಾವ ಮಾರ್ಗ ಇದೆ ಅದನ್ನು ತಿಳಿಸಿಕೊಳ್ಳಬೇಕು, ಅದು ಅಗ್ನಿ ವಿದ್ಯೆ ಅಂತ ಹೇಳಿ ನಾನು ಕೇಳಿದ್ದೇನೆ, ಅದನ್ನು ನನಗೆ ಉಪದೇಶ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಆಗ ಯಮದೇವರು ಇವನ ಒಂದು ಶ್ರದ್ಧೆಯನ್ನು ಕಂಡು ಇವನಿಗೆ ಅದನ್ನು ಕಲೀಲಿಕ್ಕೆ ಒಂದು ಯೋಗ್ಯತೆ ಇದೆ ಅಂತ ಭಾವಿಸಿ ಆ ಅಗ್ನಿ ವಿದ್ಯೆಯನ್ನು ಹೇಳಿಕೊಡ್ತಾರೆ. ಈ ನಚಿಕೇತ ಏಕಗ್ರಾಹಿಯಾಗಿರ್ತಾನೆ, ಒಂದು ಸಾರಿ ಹೇಳಿದ್ರೆ ಮಂತ್ರವನ್ನು, ಅಷ್ಟು ಮಂತ್ರವನ್ನು ಗ್ರಹಿಸಿ ಮತ್ತೆ ಅದನ್ನು ಒಪ್ಪಿಸ್ತಾನೆ ಯಮದೇವರಿಗೆ. ಆಗ ಯಮನಿಗೆ ಬಹಳ ಸಂತೋಷ ಆಗತ್ತೆ, ಸಂತೋಷ ಆಗಿ ಹೇಳ್ತಾರೆ, ಇನ್ನು ಮುಂದೆ ಈ ಅಗ್ನಿ ವಿದ್ಯೆಯು ನಚಿಕೇತಾಗ್ನಿ ಅನ್ನುವ ಹೆಸರಿನಿಂದಲೇ ಪ್ರಸಿದ್ಧ ಆಗಲಿ, ನಿನ್ನ ಹೆಸರಿನಿಂದ ಅಂತ ಹೇಳಿ ಹೇಳ್ತಾರೆ. ಹಾಗೂ ಹೇಳ್ತಾರೆ, ಇನ್ನು 3ನೇ ವರವನ್ನು ಕೇಳಿಕೊ ಕುಮಾರ ಅಂತ. ಆಗ ನಚಿಕೇತ 3ನೇ ವರವಾಗಿ, ನನಗೆ ಆತ್ಮವಿದ್ಯೆಯನ್ನು ಹೇಳಬೇಕು ನೀವು ಅಂತ ಕೇಳ್ತಾರೆ. ಆಗ ಯಮ ಹೇಳ್ತಾರೆ, ಅದೊಂದನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು, ನಿನಗೆ ಇಡೀ ಬಹುಮಾನದ ಚಕ್ರಾಧಿಪತ್ಯ ಬೇಕಾ, ಹೆಚ್ಚಿನ ಆಯಸ್ಸು ಬೇಕಾ, ಸುಖ ಸಂತೋಷ ಬೇಕಾ, ಸಮೃದ್ಧಿ ಬೇಕಾ, ಸಂಪತ್ತು ಬೇಕಾ, ಏನು ಬೇಕೋ, ಅಧಿಕಾರ ಬೇಕಾ, ಏನು ಬೇಕಾದರೂ ಕೇಳು, ಇದೊಂದನ್ನು ಕೇಳಬೇಡ, ಇದು ಬಹಳ ಗಹನವಾದ ವಿಚಾರ ಹಾಗೆ ಅಂತ ಹೇಳ್ತಾರೆ, ನೀನು ಬಾಲಕ ಹಾಗೆ. ಆದರೆ ನಚಿಕೇತ ಹೇಳ್ತಾರೆ, ನೀನು 3 ವರ ಕೊಡ್ತೀನಿ ಅಂತ ನೀನೇ ಹೇಳಿದೆ, ನಾನು ಕೇಳಿದೆ, ಕೊಡುವುದಾದರೆ ಈ ವರ ಕೊಡು, ಇಲ್ಲ ಅಂದರೆ ಬೇಡ ಬಿಡು ಅಂತ ಹೇಳಿಬಿಡ್ತಾರೆ. ಆಗ ಯಮದೇವರು, ಇಲ್ಲ, ಈ ಬಾಲಕನಿಗೆ ಶ್ರದ್ಧೆ ಇದೆ, ತೇಜಸ್ವಿ ಬಾಲಕ, ಇದರ ಯೋಗ್ಯತೆ ಇದೆ ಈ ಉಪದೇಶವನ್ನು ಮಾಡಲಿಕ್ಕೆ, ಈ ಮಂತ್ರ ಉಪದೇಶ ಮಾಡಲಿಕ್ಕೆ ಅಂತ ಭಾವಿಸಿ, ಹಾಗೂ ವಚನಭ್ರಷ್ಟನು ಆಗಲಾರೆ ನಾನು, ನಿನಗೆ ಈ ಯೋಗ್ಯತೆ ಇದೆ, ನೀನು ಇದನ್ನು ಪಡೆಯಲಿಕ್ಕೆ ಅಧಿಕಾರಿಯಾಗಿದ್ದೀಯಾ ಅಂತ ಹೇಳಿ ಆತ್ಮಜ್ಞಾನವನ್ನು ಕೂಡ ನಚಿಕೇತನಿಗೆ ಕೊಡುತ್ತಾರೆ. ಹೀಗೆ ನಚಿಕೇತ ಮೊದಲನೇದ ವರದಲ್ಲಿ ತಂದೆಯ ಶ್ರೇಯಸ್ಸನ್ನು ಬಯಸಿ ತಂದೆಗೆ ಯಜ್ಞ ಫಲ ಸಿಗಲಿ ಅಂತ ಹೇಳ್ತಾರೆ. ಎರಡನೇದರಲ್ಲಿ ಲೋಕ ಜನರ ಕಲ್ಯಾಣಕ್ಕೋಸ್ಕರವಾಗಿ ಲೋಕ ಜನರಿಗೆ ಒಂದು ಏನು ಮುಪ್ಪಿನ ಒಂದು ರೋಗದ ಇದೆಲ್ಲ ನಿವಾರಣೆ, ಕಷ್ಟಗಳಲ್ಲಿ ನಿವಾರಣೆ ಆಗಬೇಕಂತೇಳಿ ಸ್ವರ್ಗಕ್ಕೆ ಪ್ರಾಪ್ತಿಗೋಸ್ಕರವಾಗಿ ಯಾವ ಒಂದು ಅಗ್ನಿ ವಿದ್ಯೆಯನ್ನು ಕೇಳ್ತಾರೆ. 3ನೇದರಲ್ಲಿ ಆತ್ಮೋದ್ಧಾರಕ್ಕಾಗಿ ಆತ್ಮಜ್ಞಾನವನ್ನು ಕೇಳ್ತಾರೆ. ಈ ವರಗಳನ್ನು ಪಡೆದುಕೊಂಡ ಮೇಲೆ ಯಮದೇವರು ಹೇಳ್ತಾರೆ, ನಿನಗೆ ಎಲ್ಲ ಕೊಟ್ಟಿದ್ದೇನೆ ವರಗಳನ್ನು, ನೀನು ತಂದೆಯ ಮನೆಗೆ
ತಿರುಗಿ ಹೋಗು ಅಂತ ಹೇಳಿ ವಾಪಸ್ ಕರೆಸ್ಕೊಡ್ತಾರೆ. ವಾಪಸ್ ಬಂದು ನಚಿಕೇತ ತಂದೆ ತಾಯಿಯನ್ನ ಮತ್ತೆ ಸೇರಿಕೊಳ್ತಾರೆ. ಹೀಗೆ ಒಂದು ನಾಲ್ಕು ನಚಿಕೇತನ ಬಗ್ಗೆ ತೋಳು ನುಡಿಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಬಿಟ್ಟು ಯಾವುದು ಒಳ್ಳೆಯದಿದೆ ಅದನ್ನು ಮಾತ್ರ ಸ್ವೀಕರಿಸಬೇಕಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಶ್ರೀಕೃಷ್ಣ.